ಬಿಬಿಎಂಪಿಯಲ್ಲಿ ಕೆಲಸ ಆಗಬೇಕು ಅಂದ್ರೆ ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಬೇಕಾ? ಸಾವಿರಗಳಲ್ಲಿ ಡೀಲ್ ಮಾಡ್ತಿದ್ದಾರೆ ಬಿಬಿಎಂಪಿ ಎಂಜಿನಿಯರ್ಸ್ಗಳು. ಎಸ್, ಈ ಸಂಬಂಧ ಒಂದು ಬ್ರೇಕಿಂಗ್ ಸುದ್ದಿ ಇದೆ ನೋಡೋಣ. ಎಸ್, ಲಂಚಬಾತ ಅಧಿಕಾರಿಗಳ ಅಸಲಿ ಬಣ್ಣವನ್ನ ಇವತ್ತು ಫ್ರೀಡಂ ಟಿವಿ ಬಟ ಬಯಲು ಮಾಡ್ತಾ ಇದೆ. ಬಿಗ್ ಬ್ರೇಕಿಂಗ್ ಸುದ್ದಿಯನ್ನ ಇವತ್ತು ನಿಮ್ಮ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ. ನಿರ್ಭಯತ್ವದಿಂದ ಇವತ್ತು ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ. 25,000 ಲಂಚಕ್ಕೆ ಅಧಿಕಾರಿಯೊಬ್ಬ ಕೈ ಒಡ್ಡಿದ್ದಾನೆ. ಉತ್ತರಹಳ್ಳಿ ವಾರ್ಡ್ ನಂಬರ್ 184 ವಸತಿ ಕಟ್ಟಡವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಲಂಚವನ್ನ ನಿರ್ಲಂಚನಾಗಿ ಸ್ವೀಕರಿಸಿದ್ದಾನೆ. ಕಾರು ಡ್ರೈವರ್ ಅವನ ಸಹಾಯದಿಂದ ಲಂಚವನ್ನ ಪಡೆದಿದ್ದಾನೆ. ಬೊಮ್ಮನಹಳ್ಳಿ ವಲಯ ಯೋಜನಾ ವಿಭಾಗದಲ್ಲಿ ಸಾವಿರ ಸಾವಿರ ಹಣ ಕೈಯಿಂದ ಕೈಗೆ ಪಾಸ್ ಆಗ್ತಾ ಇದೆ. ಹಣ ನೀಡದಿದ್ರೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನೋ ಆರೋಪ. ನಕ್ಷೆ ಮಂಜೂರಾತಿಗೆ ಇಂತಿಷ್ಟು, ಕಪ್ಪ ಕಾಣಿಕೆಗೆ ಡಿಮ್ಯಾಂಡ್. ನಾಚಿಕೆಯಾಗಬೇಕು ಅಧಿಕಾರಿಗಳಿಗೆ. ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ವಿಡಿಯೋ ಈಗ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಲಭ್ಯವಾಗಿದೆ. ನಾವು ಪದೇ ಪದೇ ಜನಸಾಮಾನ್ಯರ ಪರ ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದೀವಿ. ಸಾವಿರಗಳಲ್ಲಿ ಡೀಲ್ ಮಾಡ್ತಾರೆ ಬಿಬಿಎಂಪಿ ಎಂಜಿನಿಯರ್ಸ್ಗಳು. ಲಜ್ಜೆಗೆಟ್ಟ, ನಾಚಿಕೆಗೆಟ್ಟ ಬಿಬಿಎಂಪಿ ಅಧಿಕಾರಿಗಳು. ಬಿಬಿಎಂಪಿಯಲ್ಲಿ ತಾಂಡವಾಡ್ತಾ ಇದೆ ಭ್ರಷ್ಟಾಚಾರ. ಬಿಬಿಎಂಪಿ ಲಂಚಬಾಕ ಅಧಿಕಾರಿಗಳ ಅಸಲಿ ಬಣ್ಣವನ್ನ ಇವತ್ತು ಫ್ರೀಡಂ ಟಿವಿ ಬಠಾ ಬಯಲು ಮಾಡ್ತಾ ಇದೆ. ಬಿಬಿಎಂಪಿ ಕಮಿಷನರ್ ಅವರೇ, ಬೆಂಗಳೂರು ಉಸ್ತುವಾರಿ ಸಚಿವರೇ, ಸ್ವಲ್ಪ ಇತ್ತ ನೋಡಿ, ತಮ್ಮ ಕಿವಿಯನ್ನ ಅರಳಿಸಿ ಕಣ್ಣನ್ನ ಬಿಟ್ಟು ಈ ಸುದ್ದಿಯನ್ನ ನೀವು ನೋಡಲೇಬೇಕು. ವಲಯ ಮಟ್ಟದಲ್ಲಿ ಹೀಗೆಲ್ಲ ರಾಜಾರೋಷವಾಗಿ ಲಂಚವನ್ನ ಸ್ವೀಕರಿಸ್ತಾರೆ ಅನ್ನೋದಾದ್ರೆ ವಸತಿ ಕಟ್ಟಡ ನಕ್ಷೆ ಮಂಜೂರಾತಿಗೆ ಕೊಡ್ಲೇಬೇಕಂತೆ ಲಂಚ. 25,000 ಲಂಚಕ್ಕೆ ಡಿಮ್ಯಾಂಡ್ ಇಟ್ಟ ಬೊಮ್ಮನಹಳ್ಳಿ ವಲಯದ ಶ್ವೇತ, ಉತ್ತರಹಳ್ಳಿ ವಾರ್ಡ್ ನಂಬರ್ 184, ಅದನ್ನು ಕೂಡ ನಾವು ಸ್ಪಷ್ಟವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ. ಕಾರು ಡ್ರೈವರ್ ಮೂಲಕ ಲಂಚ ಸ್ವೀಕರಿಸಿ, ಎಸ್, ಫ್ರೀಡಂ ಟಿವಿಯಲ್ಲಿ ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿಯಲ್ಲ, ಇದು ಘನಂದಾರಿ ಕೆಲಸಕ್ಕೆ ಸಜ್ಜಾಗ್ತಾ ಇರುವಂತಹ ಒಂದು ತಂಡ ಅಲ್ಲ. ಕೆಲವೇ ಕೆಲವು ಕ್ಷಣಗಳಲ್ಲಿ ಕಾಂಚಾಣ ಹಸಿ ಕೈಗೆ ಬರಲು ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ. ನಾಚಿಕೆಗೆಟ್ಟ, ಲಜ್ಜೆಗೆಟ್ಟ ಈ ಅಧಿಕಾರಿಗಳು. ಈಗ ಅಲ್ಲಿ ಯಾರ ಮೀಟ್ ಮಾಡಲಿ? ಈಗ ಜನರೇಟ್ ಆಗಿರುತ್ತೆ ಮೇಡಮ್. ಈಗ ಅಲ್ಲಿ ಯಾರನ್ನ ಮೀಟ್ ಮಾಡಲಿ? ದೃಶ್ಯವನ್ನ ಇದು ನೇರ 25,000 ಲಂಚಕ್ಕೆ
ಡಿಮ್ಯಾಂಡ್ ಇಟ್ಟ ಬೊಮ್ಮನಹಳ್ಳಿ ವಲಯದ ಎಇ ಶ್ವೇತಾರ ಲಂಚ ಬಾಕದಾಟವನ್ನು ನಿಮಗೆ ನಾವು ಸ್ಪಷ್ಟವಾಗಿ ತೋರಿಸಿದ್ವಿ. ಯಾಕೆ ಗೊತ್ತಾ ಈ ಲಂಚ ಸ್ವೀಕಾರ ಇವರದ್ದು? ಉತ್ತರಹಳ್ಳಿ ವಾರ್ಡ್ ನಂಬರ್ 184 ವಸತಿ ಕಟ್ಟಡವೊಂದಕ್ಕೆ ನಕ್ಷೆ ಮಂಜೂರಾತಿಗೆ 25,000 ಡಿಮ್ಯಾಂಡ್ ಮಾಡುವುದರ ಭಾಗವಾಗಿ ಒಂದು ಸ್ಥಳವನ್ನು ನಿಗದಿ ಮಾಡ್ತಾರೆ. ಆ ಸ್ಥಳದಲ್ಲಿ ಡ್ರೈವರ್ ಅನ್ನು ಬಳಸಿಕೊಂಡು ಲಂಚವನ್ನು ಸ್ವೀಕರಿಸ್ತಾರೆ. ಎಇ ಶ್ವೇತ ಸಂಭಾಳಿತಲಂತೆ ನಿಂತುಕೊಂಡಿದ್ದಾರೆ ಒಂದು ಜಾಗದಲ್ಲಿ. ಆದರೆ ಚಾಲಕನ ಸಹಾಯದೊಂದಿಗೆ ಒಂದು ಕಡೆ ಶೆಕೆ ದಾಹ ಸಹಿಸಿಕೊಳ್ಳಲಾಗದೆ ನೀರು ಕುಡಿತಾ ಇದ್ದಾರೆ, ಮತ್ತೊಂದು ಕಡೆ ತಮ್ಮ ಚಾಲಕನನ್ನ ಇಟ್ಟುಕೊಂಡು ಲಂಚವನ್ನ ಸ್ವೀಕರಿಸಿಕೊಳ್ತಾ ಇದ್ದಾರೆ. ಶ್ರೀನಿವಾಸ್, ನಿಮ್ಮ ನಂಬರ್ ಕೊಡಿ. ನಿಮ್ಮ ನಂಬರ್ ಏನು? 733 ಇದ್ದೀರ? ಹ್ಞೂ. 733-8015-7 4 8 ಜನರೇಟ್ ಮಾಡಕ್ಕೆ ಹೇಳಿದ್ರು ಇದು ರಿಸಿಪ್ಟ್ಗೆ. ಒಂದು ಕಡೆ ಕಾರಿನ ಹೊರಗೆ ನಿಂತು ಎಇ ಶ್ವೇತ ಗಂಟಲು ತಣ್ಣಗೆ ಮಾಡಿಕೊಂಡ್ರೆ ಕಾರ್ ಒಳಗೆ ಕೂತು ಚಾಲಕ ಕೈ ಬಿಸಿ ಮಾಡಿಕೊಂಡ. ಇದು ಬಿಬಿಎಂಪಿ ಅಧಿಕಾರಿಗಳ ಲಂಚದಾಟವನ್ನು ಇವತ್ತು ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ, ಜನರ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಉತ್ತರಹಳ್ಳಿ ವಾರ್ಡ್ ನಂಬರ್ 184 ವಸತಿ ಕಟ್ಟಡವೊಂದಕ್ಕೆ ನಕ್ಷೆ ಮಂಜೂರಾತಿಗೆ 25,000 ಡಿಮ್ಯಾಂಡ್ ಮಾಡಿದ್ರಂತೆ ಈ ಅಧಿಕಾರಿಗಳು. ಕಾರ್ ಡ್ರೈವರ್ ಮೂಲಕ ಲಂಚ ಸ್ವೀಕರಿಸಿದ ಸಹಾಯಕ ಇಂಜಿನಿಯರ್ ಶ್ವೇತ. ಸರ್ಕಾರ ಸಂಬಳ ಕೊಡುತ್ತೆ, ಸರ್ಕಾರ ಎಲ್ಲ ರೀತಿಯ ಅನುಕೂಲ ಕೊಡುತ್ತೆ, ಸರ್ಕಾರದಿಂದ ಎಲ್ಲ ಅನುಕೂಲವನ್ನು ಪಡೆದುಕೊಂಡು ಇದು ಯಾವ ತರಹದ ಲಂಚ ಸ್ವೀಕಾರ ಅಥವಾ ಇದು ಯಾವ ತರಹದ ದುಡಿಮೆ ಎನ್ನುವಂತಹದ್ದು ಜನ ತೀರ್ಮಾನ ಮಾಡಬೇಕು. ಜನರಿಗೆ ನಾವು ಲಂಚ ಬಾಕರ ದೃಶ್ಯವನ್ನು ತೋರಿಸಿದ್ದೀವಿ, ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಸರ್ಕಾರದ ಎಲ್ಲ ಅನುಕೂಲಗಳನ್ನು ಪಡೆದುಕೊಂಡು ಸಹಾಯವನ್ನು ಪಡೆದುಕೊಂಡು ಮತ್ತು ಲಂಚ ಪಡೆಯುತ್ತಾ ತಮ್ಮ ವೃತ್ತಿಯನ್ನ ತೋರಿಸ್ತಾ ಇದ್ದಾರೆ. ಈಗ ಜನರೇಟ್ ಆಗಿರುತ್ತೆ ಮೇಡಮ್. ಇನ್ನು ಬಿಬಿಎಂಪಿಯಲ್ಲಿ ಕೆಲಸ ಆಗಬೇಕು ಅಂದ್ರೆ ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಲೇಬೇಕಾ ಎನ್ನುವಂತಹ ಪ್ರಶ್ನೆಯೂ ಕೂಡ ಹುಟ್ಟಿಕೊಂಡಿದೆ. ಕಾರಣ ದಾಖಲೆಗಳೆಲ್ಲವೂ ಇದ್ದು ಬಿಬಿಎಂಪಿಯಲ್ಲಿ ಯಾವುದೆಲ್ಲ ಜನಸಾಮಾನ್ಯರು ಕೆಲಸವನ್ನ ತೆಗೆದುಕೊಳ್ಳಬಹುದು ಅಥವಾ ಅಧಿಕಾರಿಗಳ ಕೆಲ ಕಾರ್ಯಗಳಿಂದ ಏನೆಲ್ಲ ಕೆಲಸ ಆಗಬೇಕೋ ಅವೆಲ್ಲವೂ ಕೂಡ ದಾಖಲೆಗಳಿದ್ರೆ ಇನ್ನು ಸಾಕಾಗೋದಿಲ್ಲ, ಅವರ ಕೈಗಳಿಗೆ ಲಂಚವನ್ನು ಕೊಡಬೇಕು. ಅದು ಈ ಅಧಿಕಾರಿಗಳು ಸಾಬೀತು ಮಾಡಿದ್ದಾರೆ. ಲಂಚ ಸ್ವೀಕಾರ ಮಾಡುವುದರ ಮೂಲಕ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ ಇವರುಗಳು. ಸಾವಿರಗಳಲ್ಲಿ ಡೀಲ್ ಮಾಡ್ತಾರೆ ಬಿಬಿಎಂಪಿ ಎಂಜಿನಿಯರ್ಸ್ಗಳು. ಬಿಬಿಎಂಪಿಯಲ್ಲಿ ತಾಂಡವಾಡ್ತಾ ಇದೆ ಭ್ರಷ್ಟಾಚಾರ ಎನ್ನುವಂತಹದ್ದು. ಬಿಬಿಎಂಪಿ ಲಂಚಬಾಕ ಅಧಿಕಾರಿಗಳ ಅಸಲಿ ಬಣ್ಣವನ್ನ ಇವತ್ತು ಫ್ರೀಡಂ ಟಿವಿ ಬಯಲು ಮಾಡಿದೆ. ಬಿಬಿಎಂಪಿ ಕಮಿಷನರ್ ಅವರೇ, ಬೆಂಗಳೂರು ಉಸ್ತುವಾರಿ ಸಚಿವರೇ, ಸ್ವಲ್ಪ ಇತ್ತ ನೋಡಿ. ನಿಮ್ಮ ಅಧಿಕಾರಿಗಳು ಅಥವಾ ನಿಮ್ಮ ವ್ಯಾಪ್ತಿಗೆ ಬರುವಂತಹ ಅಥವಾ ನಿಮ್ಮ ಅಧಿಕಾರದ ಕೆಳಗೆ ಬರುವಂತಹ ಅಧಿಕಾರಿಗಳ ಈ
ಪ್ರತ್ಯಕ್ಷ ಸಾಕ್ಷಿ ಸಮೇತ ನಾವು ನಿಮಗೆ ತೋರಿಸ್ತೀವಿ. ಅವರಿಗೆ ನೀವು ಪಾಠ ಕಲಿಸಬೇಕು, ಇಲ್ಲವಾದಲ್ಲಿ ಜನ ಬುದ್ಧಿ ಕಲಿಸ್ತಾರೆ. ನೇರ 25,000 ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದಾದ್ರೆ ಅವರ ಎಷ್ಟರ ಮಟ್ಟಿಗೆ ಲಜ್ಜೆಯನ್ನ ಕೆಟ್ಟಿದ್ದಾರೆ ಎನ್ನುವಂತಹದ್ದು. ಸರಿ ಆಫೀಸ್ಗೆ ಬರಲ್ಲ ಮೇಡಮ್, ಬಿಡಿ ಶ್ರೀನಿವಾಸ. ನಾನೇ ಅದನ್ನ ಆಯ್ತು ಕೊಡಿ ಮಾಡಿಸ್ತೀನಿ. ಅವ್ರು ಬಿಟ್ಬಿಟ್ಟು ಹೊರಟೋಗಿದ್ರು. ಅದೇ ಶರತ್ ಅನ್ನೋರು ಮಾಡಿಸ್ತೀವಿ ಅಂತೇಳಿ. ಅದು ಯಾವಾಗ ಇದು ಬಂದು ಲೀವ್ ಬಫರ್ ಅಂತೇಳಿ ಬಿಟ್ಬಿಟ್ಟು ಹೊರಟೋಯ್ತಲ್ಲ, ಆಮೇಲೆ ಇವ್ರಿಗೂ ಪಾಪ ಲೀವ್ ಪ್ರಾಬ್ಲಮ್ ಆಯ್ತಲ್ಲ. ಸೊ ಹಂಗಾಗಿ ಅವರು ಹಾಸ್ಪಿಟ್ಲಲ್ಲಿ ಇದು ಮಾಡ್ಕೊಂಬಿಟ್ರು. ಆ ಕಡೆ ಗಮನ ಅದು ಗೊತ್ತಿಲ್ಲ, ಅದನ್ನೇ ಅದ್ರ ಬಗ್ಗೆ ನಾನು ಕೇಳಕ್ಕೆ ಹೋಗಲಿಲ್ಲ. ಯಾರ ಹತ್ರ? ಇವ್ರ ಹತ್ರ. ಅವ್ರೇನು ಇಸ್ಕೊಂಡಿದ್ರ ಅಂತ ಕೇಳಿದ್ರು. ಅದೇ ಮುಂಚೆ ಫಾಲೋಅಪ್ ಮಾಡ್ತಿರೋನಲ್ಲ. ಸರಿ ಆಯ್ತು. ಆಫೀಸ್ಗೆ ಬರಲ್ಲ ಮೇಡಮ್, ಹಾಕ್ತೀನಿ ಬಿಡಿ, ಹಾಕೊತೀನಿ. ಶ್ರೀನಿವಾಸ ಮೇಡಮ್, ಕ್ಯಾಶ್ ಕ್ಯಾಶ್. ಶ್ರೀನಿವಾಸ್, ಶ್ರೀನಿವಾಸ್ ನಿಮ್ಮ ನಂಬರ್ ಕೊಡಿ. ನಿಮ್ಮ ನಂಬರ್ ಹೇಳಿ. 733 ಇದ್ದೀರಾ?